ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕೆ ಎ ಕಡೆಯಿಂದ ಒಂದು ಲೇಟೆಸ್ಟಾಗಿ ಬಿಗ್ ನ್ಯೂಸ್ ಕೂಡ ಬಂದಿದೆ, ಅದನ್ನು ನಾನು ಕ್ಲಾರಿಫೈನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಹೊಸಬ್ದರಾಗಿದ್ದರೆ, ಇನ್ನೂ ಕೂಡ ನೀವನ್ನು ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಬೋದು. ವಿಡಿಯೋ ಇಷ್ಟ ಅದು ಲೈಕ್ ಮಾಡ್ಬೋದು. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಕೂಡ ಬರ್ತಾಗ್ತದೆ. ನಂತರ ವಿಷಯ ನೋಡೋದಾದರೆ, ಇಲ್ಲಿ ನಿಮಗೆ ಗೊತ್ತಿರಬೇಕಾದ್ರೆ ಹೈಕೋರ್ಟ್ ಆದೇಶದ ಪ್ರಕಾರ ನಿಮಗೆ ಸಿ ಇ ಟಿ ರಿವೈಸ್ಡ್ ರಿಸಲ್ಟ್ ಬಂದುಬಿಟ್ಟು 29ನೇ ತಾರೀಕು ಪ್ರಕಟಗೊಳ್ಳುತ್ತದೆ ಅಂತೇಳಿ ಒಂದು ಲೇಟೆಸ್ಟ್ ಮಾಹಿತಿ ಬಂದಿತ್ತು. ಈಗ ಚೇಂಜ್ನ ಮಾಡಿದ್ದಾರೆ, 1/10/2022 ಪ್ರಕಟಣೆ ಮಾಡ್ತಾರೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಇಂದು ನಿಮಗೊಂದು ಪರ್ಟಿಕ್ಯುಲರ್ ಡೇಟನ್ನು ಕೂಡ ಅನೌನ್ಸ್ ಮಾಡ್ಬೋದು. ಯಾಕಂದರೆ 29 ಅಂತ ಹೇಳಿದ್ದಾರೆ, 28ನೇ ತಾರೀಕಿಗೆ ಅವರು ಒಂದು ಪರ್ಟಿಕ್ಯುಲರ್ ಡೇಟನ್ನು ಕೊಡಬೇಕಾಗುತ್ತೆ. ಎಲ್ಲ ಇಲ್ಲಾಂದರೆ ಎಲ್ಲ ವಿದ್ಯಾರ್ಥಿಗಳು ಪೇಪರ್ನ ನೋಡಿಕೊಂಡು 29 ಅಂತ ಕಾಯ್ತಾ ಹೋಗಿರ್ತಾರೆ. ಆ ಕಾರಣದಿಂದ ಕೆ ಇ ಅವರು ಕ್ಲಾರಿಫೈ ಮಾಡಿದ್ದಾರೆ. ಇನ್ನೇ ನೋಡೋದಾದರೆ, ನೀವು 1ನೇ ತಾರೀಕು 1/10/2022 ನಿಮಗೆ ಸಿ ಇ ಟಿ ರಿವೈಸ್ ರಿಸಲ್ಟ್ ಕೂಡ ಬರುತ್ತೆ. ಇನ್ನೂ ಕೂಡ ಅದೇ ರೀತಿಯಲ್ಲಿ ಸಮಯವನ್ನು ಟೈಮ್ ಕೂಡ ಮೆನ್ಷನ್ ಮಾಡಿಲ್ಲ. ಲೇಟರಲ್ಲಿ ಅವರು ಟೈಮನ್ನು ಕೂಡ ಮೆನ್ಷನ್ ಮಾಡ್ಬೋದು, ಇನ್ನೂ ಕೂಡ ಅರೇಂಜ್ ಮಾಡ್ಕೋದಿರ್ಬೋದು ಲೇಟರಲ್ಲಿ ಅವರು ಮಾಡ್ಕೋಬೋದು. ಅದೇ ರೀತಿ ನೋಡೋದಾದರೆ, ನಿಮಗೆ 3ನೇ ತಾರೀಕಿನಿಂದ ನಿಮಗೆ ಕೌನ್ಸಿಲಿಂಗ್ ಶುರು ಆಗುತ್ತೆ ಅಂತ ಹೇಳ್ತಿದ್ರು. ಬಹುಶಃ ರಿವೈಸ್ ರಿಸಲ್ಟ್ ಡಿಲೇ ಆಗಿರೋ ಕಾರಣ ಕೌನ್ಸಿಲಿಂಗ್ ಕೂಡ ಡಿಲೇ ಆಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ, ಕೌನ್ಸಿಲಿಂಗ್ ರಿಲೇಟೆಡ್ಸ್ ಏನಾದರೂ ಚೇಂಜಸ್ ಆದರೆ, ಬದಲಾವಣೆ ಆದರೆ ನಾವು ಚಾನಲಲ್ಲಿ ಆದರೂ ಕೂಡ ಕೌನ್ಸಿಲಿಂಗ್ ಬಗ್ಗೆ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.